ನಮ್ಮ ಜೀವನದಲ್ಲಿ ಅನ್ನ ಇಲ್ಲದೆ ಇದ್ದಾಗ ಅನ್ನದ ಬೆಲೆನೇ ಹೆಚ್ಚು ಗೊತ್ತಾಗ್ತಿರುತ್ತಂತೆ. ಆಹಾರ ಅನ್ನೋದು ಒಬ್ಬ ವ್ಯಕ್ತಿಗೆ ಅತಿ ಮುಖ್ಯ. ನಾವು ಹುಷಾರಾಗಿದ್ದರೂ ಸರಿ, ರೋಗಿಯಾಗಿದ್ದರೂ ಸರಿ, ಆಹಾರ ಅನ್ನೋದು ಅತಿ ಮುಖ್ಯ. ಈಗ ನಮ್ಮೊಂದಿಗೆ ನಮ್ಮ ಮುಖ್ಯ ಅತಿಥಿಗಳಾದಂತಹ ರವಿಚಂದರ್ ಅವರು ಇದ್ದಾರೆ. ರವಿಚಂದರ್ ಅವರು ನಂದನಾ ಗ್ರೂಪ್ ಆಫ್ ಕಂಪನೀಸ್ನ MD ಆಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. 1997 ರಾಜಾಜಿನಗರದಲ್ಲಿರುವ ನಂದನಾ ಪ್ಯಾಲೇಸ್ನಲ್ಲಿ ಕಾರ್ಯನಿರ್ವಾಹಕ ನಿರ್ದೇಶಕರಾಗಿ ಕೆಲಸಕ್ಕೆ ಸೇರಿಕೊಂಡ ಇವರು ತಮ್ಮ ಶ್ರದ್ಧೆ ಹಾಗೂ ನಿಷ್ಠೆಯಿಂದ ಹಂತ ಹಂತವಾಗಿ ಸಂಸ್ಥೆಯನ್ನು ಸಹ ಬೆಳೆಸುತ್ತಾ ತಾವು ಬೆಳೆಯುತ್ತಿದ್ದಾರೆ. ಡಾಕ್ಟರ್ ಆರ್ ರವಿಚಂದರ್ ಅವರ ನೇತೃತ್ವದಲ್ಲಿ ನಂದನಾ ಗ್ರೂಪ್ ದೇಶಾದ್ಯಂತ ಹಬ್ಬಿ ಹೆಮ್ಮರವಾಗುತ್ತಿದೆ. ಅವರ ಸೇವಾನಿಷ್ಠ ಮನೋಭಾವ, ಪ್ರಾಮಾಣಿಕತೆ, ನಿಷ್ಠೆ, ಕಾರ್ಯದಕ್ಷತೆ ಅನೇಕ ಪ್ರಶಸ್ತಿಗಳನ್ನು ಅಟ್ರ್ಯಾಕ್ಟ್ ಮಾಡಿವೆ. ಅವುಗಳಲ್ಲಿ ಇಂದಿರಾ ಪ್ರಿಯದರ್ಶಿನಿ ಅವಾರ್ಡ್, ನಾಡಪ್ರಭು ಕೆಂಪೇಗೌಡ ಅವಾರ್ಡ್, ಉದಯಾಮೃತ ಪ್ರಶಸ್ತಿ, ಇವುಗಳೊಂದಿಗೆ ಇನ್ನೂ ಅನೇಕ ಪ್ರಶಸ್ತಿ ಪುರಸ್ಕಾರಗಳು ಸಹ ದೊರೆತಿವೆ. ಶ್ರೀಯುತ ರವಿಚಂದರ್ ಅವರು ಕರುಣಾಶ್ರಯ, ವರ್ಲ್ಡ್ ವಿಷನ್ ಆರ್ಗನೈಸೇಷನ್, ಇಸ್ಕಾನ್, ಕರ್ಟಿಸಿ ಫೌಂಡೇಶನ್ಗಳ ಮೂಲಕ ಕ್ಯಾನ್ಸರ್ ಪೀಡಿತರಿಗೆ, ದೈಹಿಕವಾಗಿ ಊನಗೊಂಡವರಿಗೆ, ಮಕ್ಕಳಿಗೆ, ವೃದ್ಧರಿಗೆ, ಮಹಿಳೆಯರಿಗೆ ತಮ್ಮ ಕೈಲಾದಂತಹ ಸಹಾಯವನ್ನು ಮಾಡುತ್ತಿದ್ದಾರೆ. ಇಷ್ಟು ಶ್ರದ್ಧೆಯಿಂದ ಕೆಲಸ ಮಾಡುತ್ತಿರುವುದರಿಂದ ಅವರನ್ನು ಹಂತ ಹಂತವಾಗಿ ಬೆಳೆಯುವುದನ್ನು ನಾವು ನೋಡಿದ್ದೇವೆ. ಈಗ ನಮ್ಮೆಲ್ಲರೊಂದಿಗೆ ಇರುವ ಮುಖ್ಯ ಅತಿಥಿಗಳಲ್ಲಿ ಒಬ್ಬರಾದಂತಹ ಶ್ರೀಯುತ ರವಿಚಂದರ್ ಅವರು ನಮ್ಮೊಂದಿಗೆ ಮಾತನಾಡಲಿದ್ದಾರೆ. ಅವರು ಮಾತನಾಡುವುದಕ್ಕೂ ಮುಂಚೆ ವೇದಿಕೆ ಮೇಲಿರುವಂತಹ ಎಲ್ಲ ಗಣ್ಯರಿಗೂ ಸನ್ಮಾನ ಮಾಡಿ ನಂತರ ಮಾತನಾಡಲಿದ್ದಾರೆ. ಅವರ ಈ ಡೆಡಿಕೇಶನ್ಗೋಸ್ಕರ ಒಂದು ಜೋರಾದ ಚಪ್ಪಾಳೆಯನ್ನು ಅವರಿಗೆ ನಾವು ಕೊಡಬಹುದು. ಓಂ ನಮೋ ನಾರಾಯಣ. ಎಲ್ಲರಿಗೂ ನಮಸ್ಕಾರ. ಈ ವೇದಿಕೆಯನ್ನು ಅಲಂಕರಿಸಿರುವ ಶ್ರೀ ಸೋಮೇಶ್ವರ್ ಅವರೇ, ಶ್ರೀ ಬಿರಾದರ್ ಅವರೇ, ಶ್ರೀ ಜಯಪ್ರಕಾಶ್ ನಾಗತಳ್ಳಿ ಅವರೇ, ಎಲ್ಲರಿಗೂ ನನ್ನ ಹೃದಯಪೂರ್ವಕ ವಂದನೆಗಳು, ನಮಸ್ಕಾರಗಳು. ಭಾಳ ಟೈಮ್ ಆಗಿದೆ, ಎಲ್ಲರಿಗೂ ಹಸುವಾಗಿದೆ, ಆದರೆ ನನ್ನ ಎರಡು ಮಾತುಗಳು ಮಾತಾಡಿ ನಾನು ಮುಗಿಸ್ತೇನೆ. ತಿರುಪತಿ ಬಾಲಾಜಿಗೆ ಎರಡು ಕೈಯಲ್ಲಿ ಒಂದು ಶಂಕು, ಒಂದು ಚಕ್ರ. ಶಂಕು ನಾಗಮ್ಮ ಫೌಂಡೇಶನ್, ಆದರೆ ಚಕ್ರ ಈ ನಾಗಮ್ಮ ಫೌಂಡೇಶನ್ನ ಪುತ್ರ ಜಯಪ್ರಕಾಶ್ ನಾಗತಳ್ಳಿ ಚಕ್ರ. ಅವರ ಅನುಗ್ರಹದಿಂದ ಇವತ್ತು ಭಾಳ ಸಾಧನೆಯರ ಸಾಧಕರಿಗೆ ಸನ್ಮಾನ ಮಾಡಿದ್ದು. ಡಿಫ್ರೆಂಟ್ ಫಂಕ್ಷನ್ಸ್ ವಿತ್ ಡಿಫ್ರೆಂಟ್ ಇಮೋಷನ್ಸ್. ಎಲ್ಲೆಲ್ಲೋ ಈ ಕರ್ನಾಟಕದಿಂದ ಬಂದು ಅವರನ್ನು ಗುರುತಿಸಿ, ಅವರ ಸಾಧನೆಯನ್ನು ಗುರುತಿಸಿ ನಾಗಮ್ಮ ಫೌಂಡೇಶನ್ ಮೂಲಕ ನಿಮ್ಮೆಲ್ಲರಿಗೂ ಸಾಧನೆಯ ಸಾಧಕರಿಗೆ ಗೌರವಿಸಿದ್ದು ಭಾಳ ನನ್ನ ಹೃದಯಪೂರ್ವಕ ಅಭಿನಂದನೆಗಳು ಎಲ್ಲರಿಗೆ. ಡಾಕ್ಟರ್ ಸೋಮೇಶ್ವರ್ ಅವರು ಭಾಳ ಚೆನ್ನಾಗಿ ಹೇಳಿದರು. ಹನುಮಾನ್ ಬಗ್ಗೆ ನಮಗೆ ಇನ್ಸ್ಪೈರ್ ಮಾಡಿದ್ರು. ಹನುಮಾನಾಗಿ ನಮ್ಮ ನಂದನಾ ಗ್ರೂಪ್ಗೆ ಅವರು, ಜಯಪ್ರಕಾಶ್ ಅವರು, ನಮಗೆ ನಮ್ಮ 1200 ಸ್ಟಾಫ್, ನಮ್ಮ ಕೊಲೀಗ್ಸ್ಗೆ ಮೋಟಿವೇಶನ್ ಮಾಡಿ ನಮ್ಮಲ್ಲಿ ಬದಲಾವಣೆ ಮಾಡಿದ್ದಾರೆ. ಅವರಿಗೆ ಥ್ಯಾಂಕ್ ಯು ಸೋ ಮಚ್ ಸರ್. ದೊಡ್ಡರಿಂಗಗೌಡರವರು ಭಾಳ ಒಂದು ವಚನಗಳು ಹೇಳಿದರು. ನಮ್ಮ ಭಾರತದ ಬಿಟ್ಟು ಅಮೆರಿಕಾಗೆ ಹೋಗಿ ಅಲ್ಲೇ ಸೆಟ್ಲಾಗಿ ಹೋಗ್ತಿದ್ದಾರೆ. ಅವರು ಇಲ್ಲಿ ಕೆಲಸ, ಇಲ್ಲಿ ನಮ್ಮವ್ರನ್ನ ಬೆಳೆಸಿದ್ರೆ ಇನ್ನು ಭಾಳ ಬೆಳೆಯಬೋದಂಥೇಳಿ, ಅದು ಭಾಳ ಇಂಪಾರ್ಟೆಂಟ್. ನಮ್ಮ ನಾಡಿಗೆ ಬಿರಾದಂಥವರು ಯೂತ್ ಫಾರ್ ಗ್ರೋತ್ ಆ ಒಂದು ಭಾಳ ಜನರಿಗೆ ಯೂತ್ಗೆ ಟ್ರೈನಿಂಗ್ ಕೊಟ್ಟು ಕೆಲಸ ಸಿಕ್ಕೋದಕ್ಕೆ ದಾರಿ ಮಾಡಿಕೊಡ್ತಿದ್ದಾರೆ. ಅವ್ರಿಗೂ ನನ್ನ ಧನ್ಯವಾದಗಳು. ನಿಮ್ಮೆಲ್ಲರಿಗೆ ನೀವು ಇಷ್ಟು ಹೋಗ್ತಿದ್ದು, ಈ ನಾಗಮ್ಮ ಫೌಂಡೇಶನ್ಗೆ ನೀವೆಲ್ಲರೂ ಸಹಪಾಠಿಯಾಗಿದ್ದು, ಎಲ್ಲರನ್ನ ಈ ಕಾರ್ಯಕ್ರಮವನ್ನು
ಜಯಗಳಿಸೋದಕ್ಕೆ ನಿಮ್ಮೆಲ್ಲರಿಗೂ ಅಭಿನಂದನೆಗಳು. ಥ್ಯಾಂಕ್ ಯು.